ಇವತ್ತು ಇವತ್ತು ನಮ್ಮ ರಾಜ್ಯದ ಪೋಷಕರು ಮತ್ತು ಮಕ್ಕಳು ಬಹಳ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ದಿನ ಇವತ್ತು. ಇವತ್ತು ಮೊದಲನೇ ಪೇಪರು ಕೋರ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ, ಮ್ಯಾಥ್ಸ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಪರೀಕ್ಷೆ ಇವತ್ತು ನಡೀತಾ ಇದೆ. ಮತ್ತು ನಾನು ಈಗಾಗಲೇ ಸುಮಾರು 7 ಸೆಂಟರ್ಗೆ ನಾನು ಭೇಟಿ ಕೊಟ್ಟಿದ್ದೀನಿ. 7 ಸೆಂಟರಲ್ಲಿ ಕೂಡ ಆ ಎಸ್ ಒ ಪಿನ ಯಾವ ರೀತಿ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಂತ ನೋಡಿದ್ದೀನಿ. ಆ ಎಲ್ಲ ಕಡೆ ಭಾಳ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ದಾರೆ. ನಾವು ಪೋಷಕರಿಗೆ ಒಂದು ಮಾತು ಹೇಳ್ತಾ ಇದ್ದೀವಿ, ಏನಂತಂದರೆ ನಮ್ಮ ಪರೀಕ್ಷಾ ಕೇಂದ್ರಗಳು ಕೇವಲ ಪರೀಕ್ಷಾ ಕೇಂದ್ರಗಳಲ್ಲ, ಸುರಕ್ಷಾ ಕೇಂದ್ರಗಳು. ಸೊ ಅದೇ ರೀತಿ ಸುರಕ್ಷಾ ಕೇಂದ್ರಗಳಾಗಿ ಇಲ್ಲಿ ಎಲ್ಲ ಒಂದು ನಿಯಮಗಳನ್ನ ಇಲ್ಲಿ ಪಾಲಿಸ್ತಾ ಇದ್ದಾರೆ. ಮತ್ತು ಈ ಸೆಂಟರಲ್ಲಿ ಮಕ್ಕಳಿಗೆ ಉತ್ತೇಜನ ಕೊಡೋಕ್ಕೋಸ್ಕರ ಒಂದು ಒಳ್ಳೆ ಆರೋಗ್ಯ ಶಿಬಿರವನ್ನೇ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ಸ್ಲೋಗನ್ ಕೊಟ್ಟಿದ್ದಾರೆ, ಗೋ ಚೇಂಜ್ ದ ವರ್ಲ್ಡ್ ಅಂತ. ಎಲ್ಲ ಮಕ್ಕಳಿಗೆ N95 ಮಾಸ್ಕ್ ಕೊಡ್ತಾ ಇದ್ದಾರೆ. ಹಿಂದೆ ಒಂದು ಶಾಲೆ ಹೋಗಿದೆ, ಎಲ್ಲ ಮಕ್ಕಳಿಗೆ ಬನ್ನು ಬಿಸ್ಕತ್ತು ಬಾಳೆಹಣ್ಣು ಕೂಡ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟಾರೆ ಎಲ್ಲ ಕಡೆ ಇದು ಎಲ್ಲರೂ ಸೇರಿಕೊಂಡು ಮಕ್ಕಳ ಒಂದು ಉತ್ಸವ, ಮಕ್ಕಳ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 33 ಮಕ್ಕಳು, ನಿನ್ನೆ ಒಂದು ರಾತ್ರಿ ಸೇರಿದೆ 34 ಮಕ್ಕಳು ಕೋವಿಡ್ ಪಾಸಿಟಿವ್ ಇದ್ರೂ ಕೂಡ ನಾವು ಪರೀಕ್ಷೆ ಬರಿತೀವಿ ಅಂತ ಇಚ್ಛೆಯನ್ನ ಹಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರನ್ನು ಕೂಡ ಹತ್ತಿರದಲ್ಲಿರುವ ಕೋವಿಡ್ ಕೇರ್ ಸೆಂಟರ್ ಇಂದ ಬರೀಲಿಕ್ಕೆ ಇವತ್ತು ಅವಕಾಶ ಕೊಟ್ಟಿದ್ವಿ. ಇಲ್ಲ ನೋಡಿ, ಹಾಲ್ ಟಿಕೆಟು ಈಗ ಪರೀಕ್ಷೆಗೆ ಬಂದಾಗ ಗೊತ್ತಾಗುತ್ತೆ ನಮಗೆ ಎಲ್ಲೆಲ್ಲಿ ನಮಗೆ. ಇದು ಹಾಲ್ ಟಿಕೆಟ್ ಎರಡು ರೀತಿಯಿಂದ, ಒಂದು ಪರೀಕ್ಷೆಗೆ ಹಣ ಕಟ್ಟಿ ನಾವು ಹಾಲ್ ಟಿಕೆಟ್ ಕಳಿಸಿ ಇಲ್ಲಿಂದ ಎಲ್ಲಿಂದ ಎಸ್ ಎಲ್ ಸಿ ಬೋರ್ಡಿಂದ ಹಾಲ್ ಟಿಕೆಟ್ ಕಟ್ಟಿಸಿ ಅಲ್ಲಿ ಸಿಗದೆ ಇರೋದು ಒಂದು. ಇನ್ನೊಂದು ಎಸ್ ಎಲ್ ಸಿ ಬೋರ್ಡ್ಗೇನೆ ಅವ್ರ ಹೆಸರು ಬರದೇ ಇರೋದು ಒಂದು. ಎಸ್ ಎಲ್ ಸಿ ಬೋರ್ಡ್ಗೆ ಯಾರ್ದ ಹೆಸರು ಬಂದಿಲ್ಲ ಬೇರೆ ಬೇರೆ ಕಾರಣಗಳಿಂದ, ಅವ್ರನ್ನ ನಾವು ಆಗಸ್ಟ್ ಪರೀಕ್ಷೆಯಲ್ಲಿ ಕೂಡಿಸೋ ಒಂದು ಭರವಸೆ ಕೊಟ್ಟಿದ್ದೀವಿ, ಪೂರಕ ಪರೀಕ್ಷೆಯನ್ನು ಕೂಡಿಸೋ ಭರವಸೆ ಕೊಟ್ಟಿದ್ದೀವಿ. ಇನ್ನು ಯಾವ್ಯಾವುದು ಈ ರೀತಿ ಹಾಲ್ ಟಿಕೆಟ್ ಕಳಿಸಿದ್ರೂ ಕೂಡ ಡೌನ್ಲೋಡ್ ಆಗಿದ್ರು ಕೂಡ ಕೊಟ್ಟಿಲ್ಲ, ನಮಗೆ ಬಂದ ದೂರಿನ ಅನ್ವಯ ಅವ್ರಿಗೆಲ್ಲರೂ ಕೂಡ ಹಾಲ್ ಟಿಕೆಟ್ ಕೊಡಿಸೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಈಗಲೂ ಕೂಡ ನನಗೆ ಬೆಂಗಳೂರು ದಕ್ಷಿಣದ ಒಂದು ಕಂಪ್ಲೇಂಟ್ ಬಂತು, ಬಿಇಒಗೆ ಹೇಳಿದ್ದೀನಿ ತಕ್ಷಣ ಅವ್ರಿಗೆ ಹಾಲ್ ಟಿಕೆಟ್ ಕೊಡಬೇಕು ಅಂತ. ಒಂದೊಮ್ಮೆ ಯಾರಿಗಾದ್ರೂ ಹಾಲ್ ಟಿಕೆಟ್ ಸಿಗದೇ ಇದ್ರು ಕೂಡ ಅವ್ರಿಗೂ ಕೂಡ ನಾನು ಧೈರ್ಯ ಹೇಳ್ತೀನಿ, ನಾವು ಈ ಫಲಿತಾಂಶ ಬಂದು ಸುಮಾರು 3 ವಾರದ ಒಳಗಡೆ ಏನು ಪರೀಕ್ಷೆ ಮಾಡ್ತೀವಿ ಪೂರಕ ಪರೀಕ್ಷೆ, ಅದರಲ್ಲಿ ಕೂಡಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಈಗ ನಾವು ಮಳೆದು ಕೂಡ ಎಲ್ಲೆಲ್ಲಿ ಮಳೆ ಬರ್ತಾ ಇದೆ ಆ ಎಲ್ಲ ಜಿಲ್ಲೆಗಳ ನೋಡಲ್ ಆಫೀಸರ್ ಜೊತೆ ಮಾತಾಡ್ತಾ ಬಂದಿದ್ದೀನಿ. ಬೆಳಗಾವಿನಲ್ಲಿ ಒಂದು ಶಾಲೆಯಲ್ಲಿ ನೀರು ನುಗ್ಗಿಬಿಟ್ಟಿದೆ ಅಂತ ನಾನು ಬಂತು ಮಾಹಿತಿ, ನಾನು ತಕ್ಷಣ ನಮ್ಮ ನೋಡಲ್ ಆಫೀಸರ್ನ ಕಳಿಸಿದೆ. ಒಂದು ರೂಮಲ್ಲಿ 0.5 ಲೀಟರ್ ಅಷ್ಟು ನೀರು ನಿಂತಿತ್ತು, 0.5 ಲೀಟರು. ಸೊ ಪರೀಕ್ಷೆಗೆ ಏನು ಕೂಡ ತೊಂದರೆ ಆಗಿಲ್ಲ. ಗುಲ್ಬರ್ಗ ಹತ್ರನೂ ಕೂಡ ಚಿಂಚೋಳಿ ಹತ್ರ ಅದು ಡ್ಯಾಮಿಂದ ನೀರು ಬಂದ್ಬಿಡ್ತು ಅಂತ ಅನ್ನೋಕ್ಕೆ ಬಂದಿತ್ತು ಸುದ್ದಿ, ಅಲ್ಲಿ ಕೂಡ ನಮ್ಮ ನೋಡಲ್ ಆಫೀಸರ್ ಹೋಗಿದ್ದಾರೆ, ಪರೀಕ್ಷೆಗೆ ಏನು ಕೂಡ ತೊಂದರೆ ಆಗಿಲ್ಲ. ಎಲ್ಲೂ ಕೂಡ ಮಳೆಯಿಂದ ಪರೀಕ್ಷೆಗೆ ಮಕ್ಕಳಿಗೆ ತೊಂದರೆ ಆಗಿಲ್ಲ. ನಾನು ಮುಂದೆ ಇನ್ನೊಂದು 10 ನಿಮಿಷ ನಾನು ತಿಳ್ಕೊಂಡು ಅದು ನನಗೆ ಡೀಟೇಲ್ಸ್ ನಾನು ಮಧ್ಯಾಹ್ನ ಹೇಳ್ತೀನಿ, ಮಧ್ಯಾಹ್ನ 1 ಗಂಟೆ ಹೊತ್ತು ನಮ್ಗೆ ಗೊತ್ತಾಗುತ್ತೆ ಹೇಳ್ತೀನಿ. ಓಕೆ, ಈ ಸಲ ರಿಸಲ್ಟ್ ನಾಳೆ ಇದೆ, ಸೊ ಹೇಗೆ ಕೊಡ್ತೀರಾ? ಹೇಗೆ ನಾಳೆ ಮಧ್ಯಾಹ್ನ ನಾವು 2ನೇ ಪಿ ಯು ಸಿ ಫಲಿತಾಂಶವನ್ನು ಕೊಡ್ತಾ ಇದ್ದೀವಿ, ನಾಳೆ ಮಧ್ಯಾಹ್ನ ಸುಮಾರು 4:30 ಹೊತ್ತಿಗೆ. ನಾವೇನು ಮೊದಲನೇ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮತ್ತು 2ನೇ ಪಿ ಯು ಸಿಗೆ ಒಂದಷ್ಟು ವೇಟೇಜ್ ಕೊಟ್ಟು ಕೊಡ್ತಾ ಇದ್ದೀವಿ, ಆ ಪೂರ್ತಿ ಮಾಹಿತಿನ